ನಾವು ಇಲ್ಲಿ ಕೇವಲ ಸೀಮಿತ ಸಮಯದವರೆಗೆ ಇರುವುದರಿಂದ ಜಗತ್ತಿನಲ್ಲಿ ನಮ್ಮ ಸಮಯವನ್ನು ಕಳೆಯಲು ವಿವೇಕಯುತವಾದ ರೀತಿ ಯಾವುದು ಎಲ್ಲ ಪ್ರೊಫೆಸರ್ಗಳು ನನ್ನಿಂದ ಏನು ಕೇಳೋದಕ್ಕೆ ಬಯಸ್ತಿದ್ದಾರೆ ಅಂತ ನನಗ್ ಗೊತ್ತು ಶಿಕ್ಷಣದ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು ಅಂತ ಆದರೆ ನಾವಿದನ್ನು ಗಮನಿಸಬೇಕು ಭೂಮಿಯ ಎಲ್ಲ ಜೀವಿಗಳು ಏನಾದರೂ ತಗೊಳ್ಳಿ ಕ್ರಿಮಿ ಕೀಟ ಪಕ್ಷಿ ಪ್ರಾಣಿ ಮರ ಅಥವಾ ಮನುಷ್ಯ ಪ್ರತಿಯೊಂದು ಜೀವಿಯೂ ಹಂಬಲಿಸ್ತಿರುವುದು ಒಂದೇ ವಿಷಯವನ್ನ ಅದು ಪರಿಪೂರ್ಣ ಜೀವಿಯಾಗೋಕೆ ನೋಡ್ತಿದೆ ಎರೆಹುಳು ಪರಿಪೂರ್ಣ ಎರೆಹುಳ ಆಗೋಕೆ ಪ್ರಯತ್ನಿಸ್ತಿದೆ ಮಿಡತೆ ಪರಿಪೂರ್ಣ ಮಿಡತೆಯಾಗೋದಿಕ್ಕೆ ಮಾವಿನ ಮರ ಪರಿಪೂರ್ಣ ಮಾವಿನ ಮರ ಆಗೋದಿಕ್ಕೆ ಪ್ರಯತ್ನಿಸ್ತಿದೆ ಮನುಷ್ಯ ಕೂಡ ಒಂದೇ ವ್ಯತ್ಯಾಸ ಅಂದ್ರೆ ನಮಗೆ ಪರಿಪೂರ್ಣ ಎರೆಹುಳು ಪರಿಪೂರ್ಣ ಮಿಡತೆ ಏನಂತ ಗೊತ್ತು ಎಲ್ಲದರ ಪರಿಪೂರ್ಣತೆ ಗೊತ್ತು ಆದ್ರೆ ಪರಿಪೂರ್ಣ ಮನುಷ್ಯ ಅಂದ್ರೇನು ಗೊತ್ತಿಲ್ಲ ನೀವೇನೇ ಮಾಡಿದ್ರೂ ಅದು ಹೇಗೋ ಅಪೂರ್ಣ ಅನ್ಸುತ್ತೆ ಜೀವನದಲ್ಲಿ ಎಲ್ಲಿಗೆ ತಲುಪಿದ್ರು ಇನ್ನೂ ಒಂದು ಕೆಲಸ ಕಾಣುತ್ತೆ ಮನುಷ್ಯ ಯಾವತ್ತೂ ಇಲ್ಲಿಗೆ ಮುಗೀತು ಅನ್ನೋ ಸ್ಥಿತಿಗೆ ಬರೋದೇ ಇಲ್ಲ ನೀವು ಸತ್ತಾಗ ಉಳಿದವರು ಹೇಳ್ತಾರಷ್ಟೇ ಇಲ್ಲಿಗೆ ಮುಗೀತು ಜೀವದ ಮೂಲ ಸ್ವಭಾವ ಮನುಷ್ಯನದ್ದಷ್ಟೇ ಅಲ್ಲ ಎಲ್ಲದರದ್ದು ಅದು ಪರಿಪೂರ್ಣ ಜೀವವಾಗೋಕೆ ಹಾತೋರಿತಾ ಇದೆ ಮನುಷ್ಯ ಕೂಡ ನೀವು ನಿಮ್ಮ ಬದುಕಲ್ಲಿ ಈಗ ಎಲ್ಲೇ ಇದ್ರು ಇನ್ನೂ ಹೆಚ್ಚಿನದ್ದಾಗೋದಿಕ್ಕೆ ಬಯಸ್ತೀರಿ ಅದಾದರೆ ಇನ್ನೂ ಜಾಸ್ತಿ ಆಗ್ಬೇಕು ಅಂದ್ಕೊಳ್ತೀರಿ ಅದಾದರೆ ಇನ್ನಷ್ಟು ವಿದ್ಯಾರ್ಥಿಯಾಗಿ ನಿಮ್ಮ ಮಹತ್ವಾಕಾಂಕ್ಷೆ ಏನೇ ಇದ್ರೂ ಒಂದು ವೇಳೆ ಮುಂದಿನ ಒಂದು ವರ್ಷದಲ್ಲಿ ಅವೆಲ್ಲ ಪೂರೈಸಿದ್ರೆ ತಕ್ಷಣ ಇನ್ನೊಂದು ಮಹತ್ವಾಕಾಂಕ್ಷೆ ಬರುತ್ತೆ ನಿಮ್ಮೆಲ್ಲ ಆಸೆಗಳು ನಾಳೆ ಬೆಳಿಗ್ಗೆ ಈಡೇರಿದ್ರೆ ನಿಮಗೆ ಇನ್ನೂ ಹೆಚ್ಚಿನದ್ದನ್ನು ಮಾಡೋ ಆಸೆ ಬರುತ್ತೆ ಏಕಂದ್ರೆ ಮನುಷ್ಯನ ಸ್ವಭಾವ ಹೇಗಿದೆ ಅಂದರೆ ನೀವು ಸದಾ ಇನ್ನೂ ಹೆಚ್ಚಿನದ್ದಾಗೋಕೆ ಬಯಸ್ತೀರಿ ಆದರೆ ನೀವು ನಿಜವಾಗಿಯೂ ನೋಡಿದರೆ ನೀವು ಬಯಸೋದು ಮತ್ತಷ್ಟನ್ನಲ್ಲ ನಿಮಗೆ ಬೇಕಾಗಿರೋದು ಎಲ್ಲೇ ಇಲ್ಲದ ವಿಸ್ತರಣೆ ಒಂದು ವೇಳೆ ನಾನು ನಿಮ್ಮನ್ನ ಭೂಮಿಯ ರಾಜ ಮಾಡಿದರೆ ಅಷ್ಟೊಂದು ಆಸೆಯಿಂದ ನೋಡಬೇಡಿ ನಾನು ಆ ರೀತಿ ತಪ್ಪು ಮಾಡಲ್ಲ ಆದರೆ ಒಂದು ವೇಳೆ ನಿಮ್ಮನ್ನು ರಾಜನಾಗಿಸಿದ್ರೆ ನಿಮಗೆ ತೃಪ್ತಿಯಾಗತ್ತೆ ಅನ್ಸುತ್ತಾ ನೀವು ನಕ್ಷತ್ರಗಳ ಕಡೆ ನೋಡ್ತೀರಿ ಭೂಮಿ ನಿಮ್ಮ ಕೈಗೆ ಬಂದರೆ ನಕ್ಷತ್ರಗಳ ಕಡೆ ನೋಡ್ತೀರಿ ನಿಮಗೆ ಒಂದು ಗ್ಯಾಲಕ್ಸಿ ಕೊಟ್ಟರೆ ಇನ್ನೊಂದರ ಕಡೆ ನೋಡ್ತೀರಿ ಇದು ಮನುಷ್ಯನ ಸ್ವಭಾವ ನಮ್ಮೊಳಗೆ ಏನೋ ಒಂದಿದೆ ಅದು ಯಾವಾಗಲೂ ಅಮಿತವಾಗೋದಕ್ಕೆ ಹಾತೋರಿತಾ ಇದೆ ಆದರೆ ಬಹುತೇಕ ಮನುಷ್ಯರಲ್ಲಿ ನೋವಿನ ಭಯದಿಂದಾಗಿ ತಾವು ಬಯಸಿದ್ದು ಸಿಗದೇ ಇದ್ರೆ ನೋವಾಗತ್ತೆ ಅಂತ ಅಂದ್ಕೊಳ್ತಾರೆ ನೋವಿನ ಭಯದಿಂದಾಗಿ ಅನಂತವಾಗೋ ಅವರ ಹಾತೊರೆತ ಸ್ವಲ್ಪ ಸ್ವಲ್ಪವೇ ಅಭಿವ್ಯಕ್ತವಾಗ್ತಿದೆ ಅಮಿತವಾದುದರೆಡೆಗಿನ ಈ ಸೀಮಿತ ಅಭಿವ್ಯಕ್ತಿಗೆ ಮಹತ್ವಾಕಾಂಕ್ಷೆ ಅನ್ನೋ ಹಣೆ ಪಟ್ಟಿ ಬೇರೆ ನೀವು ಮಹತ್ವಾಕಾಂಕ್ಷೆ ಅಂದ್ಕೊಂಡಿರೋದು ಅನಂತತೆಗಾಗಿ ಎಲ್ಲ ಜೀವಿಗಳಿಗಿರೋ ಹಾತೊರೆತದ ಸೀಮಿತ ಅಭಿವ್ಯಕ್ತಿಯಷ್ಟೇ ನಿಮ್ಮ ಜೀವನದಲ್ಲಿ ಏನೇ ಆದರೂ ನೀವು ಇನ್ನೂ ಹೆಚ್ಚಿನದ್ದನ್ನ ಬಯಸ್ತೀರಿ ಕೆಲವರು ಇದನ್ನ ದುರಾಸೆ ಅನ್ನಬಹುದು ವಿಷಯ ದುರಾಸೆಯದ್ದಲ್ಲ ಯಾಕಂದ್ರೆ ಮನುಷ್ಯ ಸ್ವಭಾವ ಹೇಗಿದೆ ಅಂದರೆ ನೀವೆಷ್ಟೇ ವೈರಾಗ್ಯ ತರಿಸೋ ಫಿಲಾಸಫಿಗಳನ್ನು ಕಲಿಸಿದರೂ ಅವನನ್ನು ಹಿಡಿದಿಡೋಕೆ ಆಗಲ್ಲ ನಿಮ್ಮ ಹತ್ರ ಇರೋದ್ರಲ್ಲಿ ಖುಷಿಯಾಗಿರ್ಬೇಕು ದೇವರು ಕೊಟ್ಟಿರೋದೇ ಸರಿಯಾದದ್ದು ಅಂತೆಲ್ಲ ಹೇಳಿದ್ದಾರೆ ಆದರೆ ಜಗತ್ತಲ್ಲಿ ಒಬ್ಬರಿಗೂ ಅದು ಕೆಲಸ ಮಾಡಿಲ್ಲ ಇಟ್ ವರ್ಕ್ಸ್ ಯು ಆರ್ ವೆರಿ ವೆರಿ ಸಿಕ್ ಓಲ್ಡ್ ಅದು ಕೆಲಸ ಮಾಡೋದು ನೀವು ತುಂಬಾ ಅಸ್ವಸ್ಥರಾಗಿದ್ರೆ ಅಥವಾ ವಯಸ್ಸಾಗಿದ್ರೆ ಮಾತ್ರ ದೇಹದಲ್ಲಿ ಸ್ವಲ್ಪವೇ ಶಕ್ತಿ ಇದ್ರೂ ಇನ್ನೊಂದಿಷ್ಟು ಮಾಡಬೇಕು ಅಂತೀರಾ ನಿಮಗೆ ಬೇಕಿರೋದು ಇನ್ನೊಂದಿಷ್ಟಲ್ಲ ನಿಮ್ಮೊಳಗೆ ಏನೋ ಒಂದಿದೆ ಅದಕ್ಕೆ ಗಡಿಗಳು ಇಷ್ಟ ಇಲ್ಲ ನಿಮ್ಮನ್ನು ಐದಡಿ ಉದ್ದಗಲದ ಕೋಣೆಯಲ್ಲಿಟ್ಟರೆ ನಿಮಗೆ ಜೈಲಲ್ಲಿಟ್ಟ ಹಾಗೆ ಅನ್ಸುತ್ತೆ ನಾಳೆ ನಿಮ್ಮನ್ನು ಅದರಿಂದ ಬಿಡಿಸಿ ಹತ್ತಡಿ ಕೋಣೆಯಲ್ಲಿಟ್ರೆ ಒಂದು ದಿನದ ಮಟ್ಟಿಗೆ ಖುಷಿಯಾಗಿರ್ತೀರ ಮತ್ತೆ ಜೈಲಿನ ಅನುಭವ ಮರುದಿನ ನಿಮ್ಮನ್ನ ನೂರಡಿ ಕೋಣೆಯಲ್ಲಿಟ್ರೆ ನಿಮಗೆ ಅದ್ಭುತ ಅನಿಸುತ್ತೆ ಮೂರು ದಿನದ ನಂತರ ಆ ಗಡಿಯನ್ನು ಮೀರಬೇಕು ಅನಿಸುತ್ತೆ ಗಡಿಯನ್ನ ಎಲ್ಲಾದರೂ ಹಾಕಿರಲಿ ನಿಮಗೆ ಆ ಗಡಿಯ ಅರಿವಾದ ಕೂಡಲೇ ಅದನ್ನು ಮೀರೋಕೆ ಬಯಸ್ತೀರಿ ಇದೇ ಮನುಷ್ಯನ ಸ್ವಭಾವ ನಿಮ್ಮೊಳಗೆ ಗಡಿಗಳು ಇಷ್ಟ ಇಲ್ಲದ ಏನೋ ಒಂದಿದೆ ನಿಮಗೆ ಗಡಿಗಳು ಇಷ್ಟ ಇಲ್ಲ ಅಂದರೆ ನೀವೇನನ್ನು ಹಂಬಲಿಸಬೇಕು ಅನ್ನೋದು ಪ್ರಶ್ನೆ ನೀವು ಅಸ್ತಿತ್ವದ ಭೌತಿಕ ಆಯಾಮದಲ್ಲಿರೋವಾಗ ಭೌತಿಕತೆಯ ಸ್ವಭಾವವೇ ನಿರ್ದಿಷ್ಟ ಗಡಿ ನಿರ್ದಿಷ್ಟ ಗಡಿ ಇರೋದರಿಂದಲೇ ಭೌತಿಕತೆ ಸಾಧ್ಯ ಇದನ್ನ ಭೌತಿಕ ಶರೀರ ಅನ್ನೋದು ಅದಕ್ಕೆ ನಿರ್ದಿಷ್ಟ ಗಡಿ ಇರೋದ್ರಿಂದ ಎಲ್ಲ ಗಡಿಯನ್ನು ಅಳಿಸಿ ಹಾಕಿದರೆ ಇದು ಭೌತಿಕವಾಗಿರಲ್ಲ ಎಲ್ಲೋ ಒಂದು ಕಡೆ ತನ ಗರಿವಿಲ್ಲದೆಯೇ ಪ್ರತಿ ಮನುಷ್ಯನೂ ಭೌತಿಕತೆಯನ್ನು ಮೀರಿದ ಆಯಾಮವನ್ನು ಸ್ಪರ್ಶಿಸೋಕೆ ಬಯಸ್ತಾ ಇದ್ದಾನೆ ನೀವು ಭೌತಿಕತೆಯನ್ನು ಮೀರಿದ ಆಯಾಮವನ್ನು ಸ್ಪರ್ಶಿಸಿದರೆ ಆಗ ಸಾಕಷ್ಟು ಅಪಪ್ರಚಾರವಾದ ಭ್ರಷ್ಟವಾದ ಅಧ್ಯಾತ್ಮ ಅನ್ನೋ ಪದ ಬಳಸ್ತೀವಿ ಅಧ್ಯಾತ್ಮ ಅಂದರೆ ಮೇಲೆ ಅಥವಾ ಕೆಳಗೆ ನೋಡೋದಲ್ಲ ಅಧ್ಯಾತ್ಮ ಅಂದರೆ ನಿಮ್ಮ ಜೀವನದ ಅನುಭವ ಭೌತಿಕತೆಯ ಮಿತಿಗಳನ್ನು ಮೀರಿದೆ ಅಂತ ಭೌತಿಕಕ್ಕಿಂತ ಹೆಚ್ಚಿನದ್ದು ನಿಮ್ಮ ಜೊತೆ ಆಗ್ತಿದೆ ಅಂದರೆ ನೀವು ಆಧ್ಯಾತ್ಮಿಕ ಪ್ರಕ್ರಿಯೆಯಲ್ಲಿದ್ದೀರಿ ಅಂತ ಅರ್ಥ ಈ ಹಂಬಲ ಪ್ರತಿ ಮನುಷ್ಯನಲ್ಲೂ ಇದೆ ಹಾಗಾಗಿ ಬದುಕಿನಲ್ಲಿ ಏನು ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ ನಮ್ಮ ಚಟುವಟಿಕೆ ನಮ್ಮ ಬಗ್ಗೆ ಅಲ್ಲ ಅದು ಜಗತ್ತನ್ನು ಅವಲಂಬಿಸಿದೆ ನೀವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀರಿ ಅದಕ್ಕೆ ಐಐಟಿಯಲ್ಲಿದ್ದೀರಿ ಒಂದು ವೇಳೆ ಐದು ಸಾವಿರ ವರ್ಷಗಳ ಹಿಂದೆ ನೀವು ಇಲ್ಲಿದ್ರೆ ಎಲ್ಲಿರ್ತಿದ್ರಿ ಇಲ್ಲ ಇಲ್ಲ ವರ್ಷಗಳ ಹಿಂದೆ ರಾಮಾಯಣ ಮಹಾಭಾರತ ಆಗಿತ್ತು ಅಂತಾರೆ ನೀವು ಆ ಸೈನ್ಯದಲ್ಲಿ ಒಬ್ಬರಾಗಿ ಬಾಣ ಬಿಡ್ತಾ ಇರ್ತಿದ್ರಿ ಹೇ ನಿಮ್ಗೆ ಅದೆಲ್ಲ ಆಗಲ್ಲ ಆ ಸಮಯದ ಖಡ್ಗ ಯುದ್ಧನೋ ಇನ್ನೇನೋ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಮನಸ್ಸು ಆಸಕ್ತಿ ಚಟುವಟಿಕೆಯ ಸಾರ್ಥಕತೆ ಎಲ್ಲಾನು ಆ ಸಮಯಕ್ಕೆ ಸೂಕ್ತವಾಗಿರುತ್ತೆ ನಮ್ಮ ಚಟುವಟಿಕೆ ನಾವಿರೋ ಕಾಲದ ಬಗ್ಗೆ ಆಗಿರುತ್ತೆ ನಮ್ಮ ಬಗ್ಗೆ ಆಗಿರಲ್ಲ ನಾವು ಇರೋ ಕಾಲಕ್ಕೆ ಏನು ಬೇಕೋ ಅದನ್ನು ಮಾಡ್ತೀವಿ ಆದರೆ ಹೇಗಿರಬೇಕು ಅನ್ನೋದು ಪ್ರಶ್ನೆ ಹೇಗಿರಬೇಕು ಅಂತ ಬಂದಾಗ ಅದಕ್ಕಿರೋದು ಒಂದೇ ದಾರಿ ಪ್ರತಿ ಮನುಷ್ಯನಲ್ಲೂ ಭೌತಿಕ ಮಿತಿಗಳನ್ನು ಮೀರಿ ವಿಸ್ತರಿಸೋ ಹಾತೊರೆತ ಇದೆ ಇದು ನಾಲ್ಕು ರೀತಿಗಳಲ್ಲಿ ಆಗ್ತಿದೆ ಅದು ಬಹಳ ಪ್ರಾಥಮಿಕ ದೈಹಿಕ ಅಭಿವ್ಯಕ್ತಿ ಪಡೆದ್ರೆ ಅದನ್ನು ಲೈಂಗಿಕತೆ ಅಂತೀವಿ ನೀವು ನಿಮ್ಮ ಗಡಿಯನ್ನ ವಿಸ್ತರಿಸೋ ಪ್ರಯತ್ನ ಮಾಡುತ್ತಿದ್ದೀರಿ ನೀವಲ್ಲದನ್ನ ನಿಮ್ಮದಾಗಿಸಿಕೊಳ್ಳೋದಕ್ಕೆ ನೋಡುತ್ತಿದ್ದೀರಿ ಲೈಂಗಿಕತೆ ಅಂದರೆ ಅದೇ ಅದು ಭಾವನಾತ್ಮಕವಾಗಿ ಅಭಿವ್ಯಕ್ತವಾದರೆ ಪ್ರೀತಿ ಅಂತೀವಿ ಅದು ಸಹ ನೀವಲ್ಲದ್ದನ್ನ ನಿಮ್ಮ ಭಾಗವಾಗಿಸೋ ಪ್ರಯತ್ನ ಮಾನಸಿಕವಾಗಿ ಅಭಿವ್ಯಕ್ತಗೊಂಡರೆ ಮಹತ್ವಾಕಾಂಕ್ಷೆ ದುರಾಸೆ ಅಥವಾ ಶಾಪಿಂಗ್ ಅಂತಾರೆ ಅದು ಪ್ರಜ್ಞಾಪೂರ್ವಕವಾಗಿ ಅಭಿವ್ಯಕ್ತವಾದರೆ ಯೋಗ ಅಂತೀವಿ ಯೋಗ ಅಂದ್ರೆ ದೇಹನ ಬಗ್ಸೋದು ತಿರುಚೋದು ಅಲ್ಲ ಯೋಗ ಅಂದ್ರೆ ಒಂದಾಗೋದು ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಪ್ರತ್ಯೇಕತೆಯ ಗಡಿಗಳನ್ನ ಅಳಿಸಿ ಹಾಕೋದನ್ನ ಕಲಿತಿರಿ ಆಗ ಭೌತಿಕತೆಯನ್ನು ಮೀರಿ ನಿಮ್ಮನ್ನು ನೀವು ಅರಿತುಕೊಳ್ಳೋದು ವಾಸ್ತವವಾಗುತ್ತೆ ಇದು ಎಲ್ಲರ ಹಾತೊರಿತ ಆದರೆ ಅದು ಅಲ್ಪಸ್ವಲ್ಪ ಅಭಿವ್ಯಕ್ತಿ ಪಡೆಯುತ್ತೆ ಅದರ ಬದಲು ಪ್ರಜ್ಞಾಪೂರ್ವಕವಾಗಿ ಅಭಿವ್ಯಕ್ತಗೊಂಡ್ರೆ ಜೀವನ ಬಹಳ ಭಿನ್ನವಾಗಿರುತ್ತೆ